ಅಯೋಧ್ಯೆಯ ರಾಮನ ತಟದಲ್ಲಿ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಕೂಡ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 1,00,000 ಹೆಚ್ಚು ದೀಪಗಳನ್ನ ಸ್ಥಳೀಯರು ಹಾಗೂ ಇಲ್ಲಿರುವಂತಹ ಕೆಲವೊಂದಿಷ್ಟು ನಿವಾಸಿಗಳು ಹಚ್ಚಿ ಸಂಭ್ರಮಿಸಿದಂತಹ ಕ್ಷಣಗಳನ್ನ ತಮಗೆ ತೋರಿಸೋದಕ್ಕೂ ಕೂಡ ಮುಂದಾಗ್ತೇವೆ. ತಾವೀಗ ಗಮನಿಸಬಹುದು ಈ ಒಂದು ಸರಾಯು ತಟವೇನಿದೆ ಈ ನದಿಯ ಪಕ್ಕದಲ್ಲಿ, ಇದನ್ನ ಸರಾಯು ಘಾಟ್ ಅಂತಲೂ ಕೂಡ ಕರೆಯಲಾಗುತ್ತೆ, ಜೊತೆಗೆ ರಾಮ್ ಘಾಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ರಾಮ, ಲಕ್ಷ್ಮಣ, ಸೀತೆ ಹಾಗೂ ಭರತ 4 ಜನರ ಅಂತ್ಯ ಸಂಸ್ಕಾರವಾದಂತಹ ಈ ಒಂದು ಘಾಟ್ ಅನ್ನ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 1,00,000 ದೀಪಗಳನ್ನು ಹಚ್ಚಿ ಇಲ್ಲಿ ಸಂಭ್ರಮಿಸಿರುವಂತಹ ದೃಶ್ಯಾವಳಿಗಳು ನಿಜಕ್ಕೂ ಕೂಡ ಕಣ್ಮನ ಸೆಳೆಯುತ್ತೆ. ಒಂದು ಕಡೆ ವಿದ್ಯುತ್ ಲೈಟ್ಗಳಿಂದ ತಮ್ಮ ಕಣ್ಣನ್ನು ಇಂಪುಗೊಳಿಸುವಂತಹ ಚಮತ್ಕಾರಗಳು, ದೀಪಗಳಿಂದ ಅಲಂಕೃತಗೊಂಡಿರುವಂತಹ ಈ ಒಂದು ಘಾಟ್ ನಿಜಕ್ಕೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇದೆ. ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಈ ಘಾಟ್ನ ಪಕ್ಕದಲ್ಲಿ ಈ ಸುಮಾರು 5,00,000 ದೀಪಗಳನ್ನು ಹಚ್ಚಿ ಸಂಭ್ರಮಿಸುವಂತಹ ಒಂದು ಕ್ಷಣಗಳು ಯಾವಾಗಲೂ ಕೂಡ ಇರುತ್ತೆ. ಮತ್ತೊಂದು, ಇದೇ ಘಾಟ್ ಪಕ್ಕದಲ್ಲಿ ವಿಶೇಷವಾಗಿ ರಾಮ ತುಂಬಾ ಇಷ್ಟಪಡ್ತಿರುವಂತಹ ಕೆಲವೊಂದಿಷ್ಟು ರೂಪಕಗಳನ್ನು ಇಲ್ಲಿ ಸೃಷ್ಟಿಸಲಾಗಿದೆ. ತಾವು ಗಮನಿಸ್ಬೋದು ರಾಮ ಉಪಯೋಗಿಸಿದಂತಹ ಬಿಲ್ಲನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಈಗಾಗಲೇ ರೂಪಕವಾಗಿ ಬಳಸಿ ಬರುವಂತಹ ಸ್ಥಳೀಯರು ತಮ್ಮ ತಮ್ಮ ಒಂದು ಫೋಟೋಗಳನ್ನು ಕ್ಲಿಕ್ಕಿಸಿ, ಮತ್ತೊಂದು ಕಡೆ ಪಾದುಕೆಗಳನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿರುವಂಥದ್ದು. ಈ ಪಾದುಕೆ ಇದೇ ಮಾದರಿಯಲ್ಲಿ ಈ ಪಾದುಕೆಗಳು ಇತ್ತು ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೂ ಕೂಡ ಇಲ್ಲಿ ತುಂಬಾ ಸಾಕ್ಷಿಯಾಗುತ್ತೆ ಅನ್ನುವಂಥದ್ದು. ಮತ್ತೊಂದು, ವಿಶೇಷವಾಗಿ ರಾಮ ಉಪಯೋಗಿಸಿದಂಥ ಕೆಲವೊಂದಿಷ್ಟು ವಸ್ತುಗಳು ನಿಜಕ್ಕೂ ಕೂಡ ಆಯಾ ಕಾಲಕ್ಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿರುವಂಥ ಒಂದು ತೊಟ್ಟಿಲು ಕೂಡ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ ತೊಟ್ಟಿಲು ಕೂಡ ರಾಮ ಹುಟ್ಟಿದಾಗಿಂದ ಈ ತೊಟ್ಟಿಲಲ್ಲಿ ಹಾಕಲಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗ್ತಿದೆ. ಇನ್ನೂ ಕೂಡ 1 ವಾರ ಈ ಒಂದು ಎಲ್ಲ ಅಲಂಕಾರಗಳು ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲಿನ ಸ್ಥಳೀಯರನ್ನು ಹೊರತುಪಡಿಸಿ ಭಕ್ತಾದಿಗಳು, ವಿಶೇಷವಾಗಿ ಪ್ರವಾಸಿಗರು ಬರುವಂತಹ ಸಂದರ್ಭದಲ್ಲಿಯೂ ಕೂಡ ಇದೆಲ್ಲವೂ ಕೂಡ ಅವರಿಗೆ ತಮ್ಮ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಅವಕಾಶಗಳು ಇರುತ್ತೆ ಅನ್ನುವಂಥದ್ದನ್ನು ಟ್ರಸ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಸ್ಥಳೀಯರು ಬಂದರೂ ಕೂಡ ಈ ಎಲ್ಲ ಒಂದು ದೃಶ್ಯಗಳನ್ನು ರಾತ್ರಿ ಹೊತ್ತಲ್ಲಿ ನೋಡಿ ತಮ್ಮ ಒಂದು ನೆನಪಿನ ಒಂದು ಬುತ್ತಿಗಳನ್ನು ಕಟ್ಟಿಡಿಕೊಳ್ಳುವತ್ತ ಮುಂದಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜೇಂದ್ರ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ, ಅಯೋಧ್ಯೆ.